ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿನ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಮಾಜಿ ಸಿಎಂ ಧರಂ ಸಿಂಗ್ ಪುತ್ರನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಗವರ್ನರ್ಗೆ ದೂರನ್ನ ನೀಡಿದ ನ್ಯಾಯವಾದಿ ಪಿಬಿ ಯಾತನೂರು ಕ್ರಮ ಕೈಗೊಳ್ಳದೇ ಇದ್ರೆ ಕ್ರಿಮಿನಲ್ ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ಮತ್ತೊಂದು ಅಕ್ರಮದ ಆರೋಪ ಕೇಳಿ ಬಂದಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು. ಮಾಜಿ ಸಿಎಂ ಧರಂ ಸಿಂಗ್ ಪುತ್ರನ ವಿರುದ್ಧ ದೂರು ದಾಖಲಾಗಿದೆ. ಗವರ್ನರ್ಗೆ ದೂರನ್ನ ನೀಡಿದ್ದಾರೆ ನ್ಯಾಯವಾದಿ ಪಿಬಿ ಯಾತನೂರು. ಇನ್ನು ಬರೋಬ್ಬರಿ 479 ಕೋಟಿ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. KKRDB ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ವಿರುದ್ಧ ಈ ದೂರು ದಾಖಲಾಗಿದೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾಜಿ ಅಧ್ಯಕ್ಷ ಮತ್ತು KKRDB ಹಾಲಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ವಿರುದ್ಧ ದೂರು ದಾಖಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ನ್ಯಾಯವಾದಿ ಪಿಬಿ ಯಾತನೂರು. ಸರ್, ಇದೊಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಏನು ಮಂಡಳಿ ಇದೆ, ಆ ಮಂಡಳಿಯಲ್ಲಿ ಕ್ರಿಯಾ ಯೋಜನೆಯನ್ನು ರಚನೆ ಮಾಡಿದ್ದಾರೆ. 2023 ಆಗಲಿ 24 ಆಗಲಿ 21, 22, 22, 23, 23, 24 ಈ ಸಂಪೂರ್ಣ ಕ್ರಿಯಾ ಯೋಜನೆಯನ್ನು ಗಮನಿಸಿದಾಗ ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏನು ಮೀಸಲಾಗಿರಬಿಟ್ಟಿರುವ ಅನುದಾನ ಏನಿದೆ ಅದನ್ನು ದುರ್ಬಳಕೆ ಇಲ್ಲಿ ನೋಡಿ 16% ಏನು ಎಸ್ಸಿ ಇದೆ, ಆಮೇಲೆ 6% ಟೋಟಲ್ 22.75% ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಮೀಸಲಾಗಿದ ಹಣ, ಆ ಹಣನ ಕಾನೂನುಬಾಹಿರವಾಗಿ ಅನ್ಯ ಕಾಮಗಾರಿ ಅಂದರೆ ಸಾಮಾನ್ಯ ಕಾಮಗಾರಿಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ದಿನಾಂಕ 30 ಸೆಪ್ಟೆಂಬರ್ ಕಳೆದ ನಾಲ್ಕು ದಿನದ ಹಿಂದೆ ದೂರನ್ನು ನೀಡಿದ್ದೀವಿ. ಪ್ರಸ್ತುತ ಅಧ್ಯಕ್ಷರ ವಿರುದ್ಧ ಹಾಗೂ ಹಿಂದಿನ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಪ್ರಸ್ತುತ ಅಧ್ಯಕ್ಷರಿದ್ದ ಡಾಕ್ಟರ್ ಅಜಯ್ ಸಿಂಗ್ ಅವರ ವಿರುದ್ಧ ದೂರು ನೀಡಿದ್ದೀವಿ. ಹಾಗೆ ಇದು 2023 ಮತ್ತು 22, 23 ಸುಮಾರು 3,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ನಿಗಮಕ್ಕೆ ಬಿಡುಗಡೆಗಿದೆ. ಅದರಲ್ಲಿ 600 ಕೋಟಿ ಎಸ್ ಸಿ ಪರಿಶಿಷ್ಟ ಜಾತಿಗೆ ನಿಗದಿ ಮಾಡಿದ್ದಾರೆ, 250 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡಕ್ಕಂತ ನಿಗಮ ಮಾಡಿದ್ದಾರೆ, ಟೋಟಲ್ 750 ಕೋಟಿ. ಈ 750 ಕೋಟಿ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಆ ಪರಿಶಿಷ್ಟ ಜಾತಿ ಕಾಲೋನಿ ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ ಅವ್ರನ್ನ ಆ ಸಮುದಾಯವನ್ನು ಟಾರ್ಗೆಟ್ ಮಾಡೋಂಥ ಕಾರ್ಯಕ್ರಮಗಳು ಈ ಕ್ರಿಯಾ ಯೋಜನೆಯಲ್ಲಿ ಇಲ್ಲ, ಇವು ಸಾಮಾನ್ಯ ಕ್ರಿಯಾ ಯೋಜನೆ ಕಾರ್ಯಕ್ರಮಗಳು ಇವ. ಈ ಹಣ ಬಳಕೆಯನ್ನು ಕಾನೂನುಬಾಹಿರವಾಗಿ ಹಿಂದಿನ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಿದ್ದು, ಸದ್ಯಕ್ಕೆ ರಾಜ್ಯದಲ್ಲಿ ಮೂಡ ವಾಲ್ಮೀಕಿ ಹಗರಣಗಳ ಸದ್ದು ಎಷ್ಟು ಮಟ್ಟಿಗೆ ಸುದ್ದಿಯಾಗಿದೆ ಅನ್ನೋದು ಗೊತ್ತೇ ಇದೆ. ಅದರ ನಡುವೆ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿನ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಸೊ ಈ ಕುರಿತಾಗಿ ಈಗಾಗಲೇ ಗವರ್ನರ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ನ್ಯಾಯವಾದಿ ಪಿಬಿ ಯಾತನೂರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಹೌದು ಮಧು, ಏನಂದ್ರೆ ಈ ಮೂಡ ಹಗರಣ ವಾಲ್ಮೀಕಿ ಹಗರಣಗಳ ಸಾಲಿಗೆ ಏನು ಕಲ್ಯಾಣ ಕರ್ನಾಟಕದ KKRDB ಈ ಒಂದು ಹಗರಣವು ಸೇರುತ್ತಾ ಅಂತಕ್ಕಂತ ಒಂದು ಮಾತು ಈಗ ತಿಳಿಬರ್ತಕ್ಕಂಥದ್ದು ಏನಂದ್ರೆ, ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಆಗಿರ್ತಕ್ಕಂತ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಒಂದು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಏನು 2001 ಇಲ್ಲಿವರೆಗೆ ಏನು ಸಾಕಷ್ಟು ಅನುದಾನ ದುರ್ಬಳಕೆ ಆಗಿದೆ ಅಂತಕ್ಕಂತ ಆರೋಪವನ್ನ ಏನು ನ್ಯಾಯವಾದಿ ಏನು ಪಿಬಿ ಯಾತನೂರು ಅವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಎಸ್ಸಿಪಿ ಟಿಎಸ್ಸಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಅವರಾಗಿರ್ತಕ್ಕಂಥದ್ದು. ಯಾಕಂದ್ರೆ
ಈ ಕೇವಲ ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳ ಸಮೇತ ಇನ್ನು ಸಾಕಷ್ಟು ದಾಖಲೆಗಳಿವೆ. ಇದರಲ್ಲಿ ಪ್ರಮುಖವಾಗಿ ಏನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಜಯದೇವ ಆಸ್ಪತ್ರೆ ಒಂದಕ್ಕೇನೆ ಏನು ಎಸ್ಸಿಪಿ ಮತ್ತು ಟಿಎಸ್ಪಿ ಈ ಒಂದು ಅನುದಾನದಲ್ಲಿ 479 ಕೋಟಿ ಹಣವನ್ನು ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಪ್ರಮುಖ ಆರೋಪ. ಈ ಒಂದು ಕಾಮಗಾರಿ ಜನರಲ್ ಕಾಮಗಾರಿ ಸಾಮಾನ್ಯ ಕಾಮಗಾರಿ ಆಗಿದೆ. ಏನು ಎಸ್ಸಿಪಿ ಟಿಎಸ್ಪಿ ಈ ಅನುದಾನ ಇದೆ, ಈ ಅನುದಾನದಲ್ಲಿ ದಲಿತರ ಮತ್ತು ಏನು ಎಸ್ಸಿ ಎಸ್ಟಿ ಜನಾಂಗ ಇಲ್ಲಿ ವಾಸವಾಗಿರುತ್ತೆ. ಪ್ರಮುಖವಾಗಿ 60% ಮತ್ತು 70% ಆ ಜನಾಂಗ ವಾಸವಾದಂತ ಪ್ರದೇಶಗಳಲ್ಲಿ ರಸ್ತೆ ಕಾಮಗಾರಿ ಏನು ಚರಂಡಿ ಜೊತೆಗೆ ಮೂಲಭೂತ ಸೌಕರ್ಯ ಅಲ್ಲಿ ಸಮುದಾಯ ಭವನ ಈ ರೀತಿ ಕಾಮಗಾರಿಗಳ ಮೂಲಕ ಆ ಒಂದು ಜನಾಂಗ ಮೇಲ್ ಬರಲಿಕ್ಕೆ ಅವರು ಅವರಿಗೆಲ್ಲ ಸೌಲಭ್ಯ ಕಲ್ಪಿಸಲಿಕ್ಕೆ ಈ ಅನುದಾನ ಬಳಕೆ ಆಗ್ಬೇಕು. ಆದ್ರೆ ಅದನ್ನ ಹೊರತುಪಡಿಸಿ ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೆ ಈ ರೀತಿ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೇವಲ ಜಯದೇವ ಆಸ್ಪತ್ರೆ ಅಲ್ಲ, ಯಾದಗಿರಿಯ ಜಿಲ್ಲಾ ಆಸ್ಪತ್ರೆಗೂ ಸಹಿತ ಈ ರೀತಿ ಅನುದಾನವನ್ನ ಬಳಕೆ ಮಾಡಿಕೊಂಡಿರತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಈ ಪ್ರಮಾಣ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗ್ಬೇಕು ಅನ್ನೋದು. ಏನು 2022, 2023, 2024 ಸೇರಿದಂತೆ ಎಲ್ಲಾ ಕಡೆ ಏನು ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಹಿಂದಿನ ಅಧ್ಯಕ್ಷ ಏನು ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಗುರುತವು ಸಹಿತ ಈ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಕಾಂಗ್ರೆಸ್ ಸರ್ಕಾರ ಪ್ರಮುಖವಾಗಿ ಇವರು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮೊದಲು ದೀನ ದಲಿತರ ಹಿಂದೂದರ ಪರವಾಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗಾಗಿ ತಾವೇ ಇಟ್ಟಂತ ಅನುದಾನ ಏನು ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಒಂದು ಗೈಡ್ಲೈನ್ ಇದೆ, ಈ ರೀತಿ ಎಸ್ಸಿ ಪಿ ಡಿ ಎಸ್ಟಿ ಅನುದಾನ ದುರ್ಬಳಕೆ ಆದ್ರೆ ಕ್ರಿಮಿನಲ್ ಕೇಸ್ ಆಗ್ಬೇಕಂತ ಇದೆ. ಆದ್ರೆ ಅವರೇ ಮಾಡಿರುವಂತಹ ಕಾನೂನನ್ನು ಉಲ್ಲಂಘನೆ ಮಾಡುವ ಮೂಲಕ ಆ ಜನರಿಗೆ ಒಂದು ದ್ರೋಹ ಮಾಡಿದ್ದಾರೆ ಅಂತಕ್ಕಂತ ಆರೋಪವನ್ನು ಅವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹೊರತುಪಡಿಸಿ ಬೇರೆ ಕಡೆ ಯಾವುದೇ ಕಾಮಗಾರಿ ಮಾಡಂಗಿಲ್ಲ. ಆದ್ರೆ ಬೆಂಗಳೂರಿನ HSR ಲೇಔಟ್ ನಲ್ಲಿ ವಸತಿ ನಿಲಯ ನಿರ್ಮಾಣಕ್ಕೆ ಸಹಿತ ಎಸ್ಸಿಪಿ ಅನುದಾನ ಬಳಕೆ ಮಾಡಿ ಕೋಟ್ಯಾನುಗಟ್ಟಲೆ ಬಳಕೆ ಮಾಡಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಇರತಕ್ಕಂಥದ್ದು ಆ ಪ್ರದೇಶದ ಅಭಿವೃದ್ಧಿಗಾಗಿ ಬೆಂಗಳೂರಲ್ಲಿ ಯಾರಿಗೆ ಬೇಕು, ಬೆಂಗಳೂರಲ್ಲಿ ಮಾಡಿದ್ದಾಕೆ ಅಂತಕ್ಕಂಥ ಮಾತು ಈಗ ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಏನು KKRD BJP ಸರ್ಕಾರದ ಅವಧಿಯಲ್ಲಿ ಏನು ಭಾರಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಹಿಂದಿನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಹುದೊಡ್ಡ ಆರೋಪ ಮಾಡಿದ್ರು. ಅದಾದ ನಂತರ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲವನ್ನು ತನಿಖೆಗೊಳಪಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಆ ಒಂದು ಬಾರಿ ತನಿಖಾ ತಂಡ ಬಂತು, ಆದ್ರೆ ಯಾವುದೇ ರೀತಿ ಕ್ರಮ ಆಗ್ಲಿಲ್ಲ. ಹಿಂದೆ BJP ಮಾಡ್ಕೊಂಡು ಬಂದಿತ್ತು, ಅದನ್ನೇ ಇವರು ಮಾಡ್ಕೊಂಡು ಹೊರಟಿದ್ದಾರೆ ಅಂತಕ್ಕಂಥ ಆರೋಪ ಹೇಳಿ ಬಂದಿರತಕ್ಕಂಥದ್ದು. ಜೊತೆಗೆ ಏನು ASCC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರು ಸಹಿತ ಈ ಭಾಗದ ದಲಿತರಿಗೆ ಇದು ಅನ್ಯಾಯ ಆಗಿದೆಯಲ್ಲ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಿದೆ. ಜೊತೆಗೆ ಏನು ಯಾತ್ನೂರ್ ಅವರು ಹೇಳ್ತಕ್ಕಂಥದ್ದು ಏನು ಈ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಕ್ರಮ ಕೈಗೊಳ್ಳದೆ ಹೋದ್ರೆ ನಾನು PIL ಹಾಕೋ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಹೈಕೋರ್ಟ್ ನಲ್ಲಿ ಹಾಕೋ ಮೂಲಕ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಆಡಿರ್ತಕ್ಕಂಥದ್ದು. ಮಧು, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈಗ 2017 ಅಧಿನಿಯಮ ಕಾಯ್ದೆಯನ್ನು ಉಲ್ಲಂಘಿಸಿ ಹಣ ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿರುವಂಥದ್ದು. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣವನ್ನು ಬಳಸದಂತೆ ನಿಯಮ ಇದ್ದರೂ ಕೂಡ ಇಲ್ಲಿ ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಮಹಾ ಮೋಸ ಆಗಿದೆ ಅಂತ ಈಗ ಇಲ್ಲಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ PB ಯಾತನೂರು, ನ್ಯಾಯವಾದಿ ಯಾತನೂರು. 1,000,000,000 ರೂಪಾಯಿ ಅನುದಾನ ಬೇರೆ ಕೆಲಸಕ್ಕೆ ಬಳಕೆ ಮಾಡಿಕೊಂಡಿರುವಂತಹ ಗಂಭೀರ ಆರೋಪ ಈಗ ಕೇಳಿಬಂದಿರುವಂಥದ್ದು. ಸದ್ಯಕ್ಕೆ ಈಗ ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ ಯಾತನೂರು. ಸದ್ಯ ಈ ಒಂದು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ವಿಚಾರ ಕಳೆದ 2-3 ತಿಂಗಳಿನಿಂದ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ಗೊತ್ತೇ ಇದೆ. ಈಗ ಅದರ ನಡುವೆ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿರುವಂತಹ ಹಣವನ್ನು ಇಲ್ಲಿ ಬಳಸದಂತೆ ನಿಯಮ ಇದ್ದರೂ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು ಇದು ಇನ್ನೆಷ್ಟು ಮಟ್ಟಿಗೆ ರಾಜ್ಯಾದ್ಯಂತ ಕಿಚ್ಚನ್ನು ಹಬ್ಬಿಸುತ್ತೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ.
ಈಗಾಗಲೇ ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಯಾತನೂರು. ಇನ್ನು ಈ ಒಂದು ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಇನ್ನಷ್ಟೇ ಬಟಾಬಯಲಾಗಬೇಕಾಗಿದೆ. ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ದೂರು ನೀಡಿದ್ವಿ ಸರ್. ಜಯ ಇಲ್ಲ ನೋಡಿ, ಒಂದು ಕಾಮಗಾರಿ ನಮ್ಮ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿ ತಗೊಂಡಿದ್ದೀನಿ. ಅದರಲ್ಲಿ ಬರೀ ಎರಡು ಕಾಮಗಾರಿ ಮಾತ್ರ ನಿಮ್ಗೆ ಗಮನ ತರ್ತೀನಿ. ಸೊ ಇಲ್ಲಿ ನಮ್ಮ ಕರ್ನಾಟಕ ಇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಜಯದೇವ ಆಸ್ಪತ್ರೆ ನಿರ್ಮಾಣ ಆಗ್ತಿದೆ. ಅದು ಸುಮಾರು ಒಂದು ಏನು 3,000 ಕೋಟಿದೋ 6,000 ಕೋಟಿದೋ ನನಗಂತೂ ಗೊತ್ತಿಲ್ಲ. ಅದು ಸಂಪೂರ್ಣ ಅದು ಕ್ರಿಯಾಯೋಜನೆ ತೊಗೊಂಡಾಗ ಗೊತ್ತಾಗ್ತದೆ. ಬಟ್ ಆ ಕಾಮಗಾರಿಗೆ ಜಯದೇವ ಹೃದ್ರೋಗ ಕಾಮಗಾರಿಗೆ ಏನದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸುಮಾರು 479 ಕೋಟಿ ರೂಪಾಯಿನ ಬಳಕೆ ಮಾಡಿದ್ದಾರೆ. ಅದು ಜಯದೇವ ಹೃದ್ರೋಗ ಕಾಮಗಾರಿ, ಅದೊಂದು ಸಾಮಾನ್ಯ ಕಾಮಗಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167. ನೋಡಿ ಆನಂದಿಸಿ.